ಹರೇ ರಾಮ್. ನಮಸ್ಕಾರ ಇದ್ದು ಬನ್ನಿ. ವಿಶೇಷ ಅಂತಲ್ಲಪ್ಪ, ನಮ್ಮ ಶ್ರೀ ಭಾರತೀ ವಿದ್ಯಾಪೀಠ ಬದಿರಕಲ್ಲಿ ಬೇಸಿಗೆ ಶಿಬಿರ, ಜೀವನ ಬೋಧಾಳಿ ಆ ಶಿಬಿರದ ಹೆಸರು. ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಇದೆ, ಎಡಕನ ಪ್ರಸಾದ ಅನ್ನೋದೇ ಬಿಟ್ಟವೆಲ್ಲಿ ಒಂದು ದಿನಕ್ಕೆ ಬರೀಕೊಳ್ಳಿ, ಹಾಗೆ ಎರಡು ದಿನಕ್ಕೆ ಹೊತ್ತು ಕಡೆಗೆ ಎಂತಾದ್ರೊಂದು ಹೊಸ ಐಟಮ್ ಮಾಡಿಕೊಳ್ಳಿ. ಹಾಗೆ ಸುಕ್ರುಂಡೆಯು ಐಟಮ್ ಸುಮಾರಿದ್ದು ನೋಡೋಣಪ್ಪ, ಅದರಲ್ಲೇ ಗೊಂತಕ್ಕಾಗದ. ಕ್ಯಾಂಪಿಂಗ್ ಅಂದರೆ ಕಾಯಿ ಮುಂಟೆ ಒಡೆಯುವುದೇ ಸುಕ್ರುಂಡೆ, ಇನ್ನು ಸೇಮಗ ರಸಾಯನ ಮಾಡಿದ ಕಾಯಿ ಮುಂಟೆ. ಬೇಳೆ ಉದ್ದಿಟ್ಟು ಅದಕ್ಕೊಂದು ಬೇಯಿಸಿ ಮಾಡಬಹುದು, ತೊಳ್ಳೋದಲ್ಲ ಮಕ್ಕಳಿ. ಇದೆ ಸುಕ್ಕುರುಂಡೆಗೆ ಬೆಲ್ಲ ಹಾಕೋದು ರವೆ ಮಾಡಿದೆ, ಒಳ್ಳೆ ಸಾವಯವ ಬೆಲ್ಲ, ಒಳ್ಳೆ ಸೂರು ಆಗಲಿ ಮಕ್ಕಳಾಗಿ ತಿನ್ನಿಸಿದೆ. ಇದನ್ನು ನೂರು ಪಾಕಕ್ಕೆ ಬೆರಕಿದೆ. ಮೆಣಸುದೇ ಶುಂಠಿ ಇದೆ ಸಂಡಗೆ ಮಾಡಲಿ. ಬೇಳೆ ಬೆಂತು ಉದ್ದಿಟ್ಟಿಂಗೆ ಬೇಳೆ ನೋಡಿ, ಅದು ನೂಲು ನೂಲಿದಂಗೆ ಹರಿತುಳಿದರೆ ಸಾಕು ಸಾಧಾರಣ. ನನ್ನ ಮನೆಯಂಗೆ ಶುಂಠಿ ಇದೆ, ಕಟ್ಟೆಗಾಲದಲ್ಲಿ ಇದು ಕಾಯಿ ಬುಂಟೆ, ಸುಕ್ಕುಂಡೆಗೆ ಕಾಯಿ ಬುಂಟೆ. ಬೀಜದ ಒಂದು ಪುಡಿ ಮಾಡಿ ಮಾಡಿ ಹಾಕಿ. ಹಾ, ಇದು ಉದ್ದಿಟ್ಟಿಂಗೆ ಬೇಳೆ. ಇದು ಸೆಂಡಗೆ ಮಾಡಿ ಚೂರು ಬೆಣ್ತಕ್ಕೆ ಪಾಸ್. ಅಕ್ಕಿ ಹಿಟ್ಟು ಚೂರು ಬೇರೆ ಅಂಟು ಮಕ್ಕಳೇ ಬೇಕಾಗುತ್ತೆ, ಬೇಕಾಗ ಅಂಟು ಬರೀ ಆ ಹಿಟ್ಟು ಅಂಟಿ ಇಲ್ಲ. ಅರೇ ರಾಮ್, ಇದು ಬೇಳೆಯ ಉದ್ದಿಟ್ಟು ಮಾಡುವುದಟ. ತಿಂಗಳ ಗಣೇಶಣ್ಣನ ಬಂದು ಚಂದಕ್ಕೆ ಮಾಡಿ ಕೊಡ್ತಾ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಒಂದು ಅವರ ಸೇವೆಯು ಇದ್ದು ಕಾರ್ಯಕರ್ತರಾಗಿ, ಹಾಂ ಅದಕ್ಕೆ ಬೇಕಾಗಿ ಬೇಳೆ ಚೂರು. ಹಿಟ್ಟು ಒಂದು ರಜ್ಜೆ ಜಾಸ್ತಿ ಆಯ್ತು, ಹಂಗೆ ಅದರ ಸುಮ್ಮನೆ ನಾವು ಹಾಳು ಮಾಡೋದು ಬೇಡ, ಅದರಲ್ಲಿ ಸೆಂಡಗೆ ಮಾಡುವ ಹೇಳಿ ಗಣೇಶಣ್ಣ ಹಿಟ್ಟು ರೆಡಿ ಮಾಡಿ ಮಡಗಿದ್ದು, ಹಂಗೆ ಇನ್ನೀಗ ಎಲ್ಲರೂ ಸೇರಿ ಒಂದು ಸೆಂಡಗೆ ಮಾಡುವ. ಪರಿಮಳ ಮಾಯನಾಡಿನ ಗೊಜ್ಜಿ ಮಧ್ಯಾಹ್ನ ಊಟಕ್ಕೆ ಮಕ್ಕೋರೆ. ಹಾಂ.
ಕಾಯಿ ಹಾಲು ಹಾಕ್ತದಲ್ಲ ಪಾಯಸಕ್ಕೆ ಕಾಯಿ ಹಾಲು ಹಾಕಿ ಪುಂಟೆ ಎಂತ ಮಾಡ್ತೀವಿ ಅಂದಾಜು ಅದಕ್ಕೆ ಹಾಕುದು ಇಲ್ಲೇನು ಮಿಸ್ ಆಗುದಲ್ವಾ ಈಗ ಕಾಯಿ ಪುಂಟೆಯಿಂದ ಸುಕ್ಕುಂಡೆ ಅಂತಂದ್ರೆ ಸ್ಪೆಷಲ್ ವಡೆ ಎಲ್ಲ ಮಾಡ್ಲಿಕ್ಕೆ ಉಂಟು ಮನೆಯಲ್ಲಿ ಆದ್ರೆ ದನಕ್ಕೆ ಹಾಕುವ ವಸ್ತು ಯಾಕೆ ದನಕ್ಕೆ ಹಾಕುವ ವಸ್ತು ಅಂತ ಹಾಳು ಅಂತಲ್ಲ ಒಳ್ಳೆ ಆರೋಗ್ಯ ಉಂಟು ನಾವು ಅದನ್ನು ತಿನ್ನುವುದಿಲ್ಲ ಅದನ್ನು ತಿನ್ಲಿಕ್ಕೆ ಯೋಗ್ಯವಾಗಿ ಒಂದು ಮಾಡುವಂತ ಸಿಹಿ ಪದಾರ್ಥ ಮಾಡುದು ಅದನ್ನು ಕಾಯಿ ಪುಂಟೆಯಿಂದ ಸುಕ್ಕುಂಡೆ ಮತ್ತು ಕಾಯಿ ಪುಂಟೆಯಿಂದ ಒಂದು ವಡೆ ಮಾಡ್ಲಿಕ್ಕೆ ಉಂಟು ಸ್ಪೆಷಲ್ ವಡೆ ಮಧ್ಯದ ಕಾಪಿಗೆ ಇದು ಊಟಕ್ಕೆ ಹಾಕೋ ಬಳಸುವ ಗೊತ್ತಾಯ್ತಲ್ಲ ಕಾಯಿ ಪುಂಟೆಯಿಂದ ಬೇಡ ಅಂತ ಬಿಸಾಕಬೇಕು ಅಂತ ಇಲ್ಲ ಒಂದು ಕೆ ಜಿ ತೆಂಗಿನಕಾಯಿಯಲ್ಲಿ 70% ತೆಂಗಿನೆಣ್ಣೆ ಬರ್ತದೆ ಒಂದು ಕೆ ಜಿ ತೆಂಗಿನಕಾಯಿಯಲ್ಲಿ ಕಾಯಿ ಹಾಲು ಹಿಂಡಿದ್ರೆ 5 ಅರ್ಧ ಲೀಟರ್ ಬರುದು 50% ಬರುದು ಬಾಕಿ 50% ಸತ್ತು ಇದರಲ್ಲಿ ಇರ್ತದೆ ಅಂತ ಹಾಗಾದ್ರೆ 10 ಕೆಜಿ ಕಾಯಿ ಪುಂಟೆ ಹಸಿ ಇದ್ರೆ ಒಣಗಿದ್ರೆ ಎಷ್ಟಾಗ್ತದೆ ಗೊತ್ತುಂಟ ಒಣಗಿದ್ರೆ ಯಾವುದೇ ಹಸಿ ವಸ್ತು ಒಣಗಿದ್ರೆ ಎಷ್ಟು ಗ್ರಾಮ್ ಆಗ್ತದೆ ಗೊತ್ತುಂಟ 200 ಗ್ರಾಮ್ ಅಥವಾ 250 ಗ್ರಾಮ್ ಇಂದ ಮುಂದೆ ಹೋಗುದಿಲ್ಲ ಈಗ 10 ಕೆಜಿ ಸಗಣಿ ಬೆಳಗ್ಗೆ ಮಾಡಿದ್ರೆ ಒಣಗಿದ ಬೆರಣಿ ಆದ್ರೆ 2 ಕಿಲೋ 2.5 ಕಿಲೋ ಮುಂದೆ ಹೋಗುದಿಲ್ಲ 10 ಕೆಜಿ ಕಾಯಿ ಪುಂಟೆ ಇದ್ರೆ ಒಣಗಿದ್ರೆ 2 ಕೆಜಿ ಆಗ್ತದೆ ಅದು ವಾಪಸ್ ನೀರಾದ್ರೆ 10 ಕೆಜಿಗೆ ಬರ್ತದೆ ಅಂತ ಬೆಲ್ಲದ ಪಾಕ ಅದೆಲ್ಲ ಮಾಡಿ ಕೊಟ್ಟರೆ ಅದಕ್ಕೆ ಪಾಕ ಮಾಡಿ ಅದು ಕೊಟ್ಟೆ ಮುಂದಾದ ಅದು 10 ಕೆಜಿಗೆ ಬರ್ತದೆ ಅಂತ ವ್ಯವಸ್ಥೆ ದೇವರ ಆಟ ನೋಡಿ ಆಹಾರ ಈಗ ಕಾಯಿ ಪುಂಟೆಗೆ ಒಂದು ಸಂಸ್ಕಾರ ಕೊಡುದು ಹೇಗೆ ಕಾಸಿ ಕಾಯಿ ಪುಂಡೆಯನ್ನು ಒಂದ ಹುರಿಬೇಕು ಇಲ್ಲದ್ರೆ ಒಂದು ವಾರ ಬಿಸಿಯಲ್ಲಿ ಒಣಗಿಸಬೇಕು ಒಣಗಿಸಿದ್ರೆ 1 ವರ್ಷಕ್ಕೆ ಹಾಳಾಗುವುದಿಲ್ಲ ನಂತರ ವಾಪಾಸಿಗೊಂಡು ಸ್ವಲ್ಪ ಬೆಲ್ಲದ ಪಾಕ ಎಲ್ಲ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ರೆ ಸರಿ ತಿನ್ಲಿಕ್ಕೆ ಆಗ್ತದೆ ದೊಡ್ಡ ಗಟ್ಟಿಯಾಗಬೇಕು ಸಣ್ಣ ಉಂಡೆ ಸಾಕು ಆಯ್ತಾ ಇನ್ನು ಮತ್ತೆ ಒಂದು ಹಸಿರೆ ಬೇಳೆ ಸ್ಪೆಷಲ್ ಇದು ಮಾಡಿ ಊಟಕ್ಕೆ ಬೇಕಾ ಬಟಾಣೆ ಗೊತ್ತುಂಟಲ್ಲ ಹಾಗೆ ಹಸಿರೆ ಬೀಜವನ್ನು ಬೇಯಿಸಿ ಅದನ್ನು ಮಿಕ್ಸಿಗೆ ಚೆಂದಕ್ಕೆ ಹಾಕಿದ್ದು ಒಳ್ಳೆ ಗಟ್ಟಿ ಮೊಸರು ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸು ಉಪ್ಪೆಲ್ಲ ಹಾಕಿದೆ ಊಟಕ್ಕೆ ಭಾರಿ ರುಚಿ ಆಗ್ತದೆ ಅಲ್ಲ ಮೇಡಮ್ ತಗೊಳ್ಳಿ ಚೀನಾದವರಿಗೆ ಯುದ್ಧ ಮಾಡಲಿಕ್ಕೆ ಅಷ್ಟು ದೊಡ್ಡ ಮಾಡಿ ಅಂತ ನನಗೆ ತಿಂಬಲು ಬಾಯಿಗೆ ಬಾಯಿ ಇದಕ್ಕೆ ಕಮಲ ಹಾಕಲಿ ಇದಕ್ಕೆ ಕಮಲ ಹಾಕಿ ಇನ್ನೂ ದೊಡ್ಡ ಖುಷಿಗಳು ಇಷ್ಟು ದೊಡ್ಡ ಮತ್ತೆ ಹೇಗ ಇಬ್ಬರೇ ಅಷ್ಟು ದೊಡ್ಡ ಆಗ
ಉಪ್ಪು ಮೆಣಸಿನ ನೋಡಿ ಅರಿಶಿನ ನೋಡಿ ಶುಂಠಿ ಈರುಳ್ಳಿ ಬೇವಿನ ಸೊಪ್ಪು ಮೆಣಸು ಈರುಳ್ಳಿ ಅದೇ ಕಾಯಿ ಪುಂಟೆ ವಡೆ अर्ध किलो हाको मटे का वचा मोबाइल नोड़ी मकल बेसी बेसी वड़ेल तकोदे किचन हर मकल कारबार हाँ नोड़ नोड़ मानी एरने वाले दिखे हेंगे हेंगे मेल बिड़े वा कई गुले कई गुले हूल मेल सैड हिंगेल हूँ अर्थ आगे पैसा बेकी बंद नोड़ी कई जाग्रे रक्त बड़ी ना हाँ बिड़ी बिड़ी रत्ल हर मेल सैड बिटी गोड़े धारा गुप्त मदल कंडी माता सर
ಹೆಂಗ ಇದು ಭಾರಿ ಗಮ್ಮತ್ತ ಇದಾತ ನಿಂಗಳ ಮನೆಯಲ್ಲಿ ಮಕ್ಕಳಿದ್ದರಿಂದ ಬಪ್ಪ ವರ್ಷ ಶಿಬಿರಿದ್ದರೆ ಕಳಿಸಲಿ ಭಾರಿ ಖುಷಿ ಮಕ್ಕಳೆಲ್ಲ ನೋಡಿ ಎಲ್ಲ ಕಲಿತು ಸರಿ ತಿಂದು ಖುಷಿ ಪಟ್ಟವಳಿ ಮನಸ್ಸಿಗೆ ಒಂದು ಆನಂದ ಒಂದು ಒಂದು ದಿನ ಇಡೀ ಅಲ್ಲಿ ಕಳೆದರದೆ ಹೊತ್ತು ಹೋದ್ದೇ ಅಂತ ಇದಿಲ್ಲ ನನಗೆ ಕಾಣ್ಬೋ ಹರೇ ರಾಮ್.